हेलो फ्रेंड्स, वेलकम बैक टू माय चैनल। इवत्तु नानु हसी अरिशिणद तंबळियन्न हेगे रुचियागि माडोदु अन्नोदन्न तोर्सिकोड्तीनि। इल्लि ओंदु सण्ण तुंडन्न अरिशिणवन्न कट् माडि इट्कोंडिदीनि। सो इवाग ओंदु पात्रेगे ओंदु स्वल्प एण्णेयन्न हाकि अदक्के ओंदु 6 ರಿಂದ 8 ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಕಾಳು ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಹಾಗೆಯೇ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡಿ। ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ಆ ಹಸಿ ಅರಿಶಿಣವನ್ನು ಇದಕ್ಕೆ ಹಾಕಿ ಅದರ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಇದನ್ನು ಕೂಡ ಹುರ್ಕೊಳ್ಬೇಕು। ಅದರ ಹಸಿ ವಾಸನೆ ಒಂದು ಸ್ವಲ್ಪ ಕೂಡ ಇರಬಾರ್ದು। ಅಷ್ಟು ಚೆನ್ನಾಗಿ ಹುರ್ಕೊಂಡು ಆದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆಯೇ ನಾವು ಏನು ಈ ಹುರಿದಿರುವಂತಹ ಐಟಮ್ಸ್ ಇರುತ್ತೆ ಅಲ್ವಾ ಅದನ್ನು ಕೂಡ ಎಲ್ಲ ಹಾಕಿ ನೈಸಾಗಿ ರುಬ್ಬಿಕೊಂಡು ಬರಬೇಕು। ನೀರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಬರಬೇಕು। ಸೊ ಇದು ಪೇಸ್ಟ್ ಆದ ನಂತರ ನಾವು ಮತ್ತೆ ಒಂದು ಒಗ್ಗರಣೆಯನ್ನು ಕೊಡಬೇಕು। ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ। ಹಾಗೆಯೇ ಈಗ ಇಲ್ಲಿ ಇನ್ನೊಂದು ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು। ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದೆರಡು ಸಾಸಿವೆ ಕಾಳನ್ನು ಹಾಕಬೇಕಾಗತ್ತೆ। ಸೊ ಸಾಸಿವೆ ಕಾಳು ಕೂಡ ಚಟಪಟ ಅಂದ ತಕ್ಷಣ ನಾವು ಪೇಸ್ಟನ್ನು ಮಾಡಿಟ್ಕೊಂಡಿರ್ತೀವಿ ಅಲ್ವಾ ಅರಿಶಿನಕಾಯಿ ಎಲ್ಲ ಸೇರಿ ಅದನ್ನು ಸೋಸ್ಕೊಡ್ಬೇಕಾಗತ್ತೆ। ಒಂದು ಸ್ವಲ್ಪ ನೀರನ್ನು ಹಾಕಿ ಪರವಾಗಿಲ್ಲ ಚೆನ್ನಾಗಿ ಇದನ್ನು ರಸವನ್ನು ಸೋಸ್ಕೊಂಡು ಇದೇ ಒಗ್ಗರಣೆ ಪಾತ್ರೆಗೆ ನಾವು ಹಾಕಬೇಕು। ಸೊ ಇಲ್ಲಿ ಕೂಡ ಈ ಅರಿಶಿಣದ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದು ಕುದಿಯನ್ನು ಬರೆಸ್ಬೇಕಾಗತ್ತೆ। ಇದು ಬಾಯಿಗೆ ಎಷ್ಟು ರುಚಿ ಕೊಡುತ್ತೋ ದೇಹಕ್ಕೂ ಕೂಡ ಅಷ್ಟೇ ಒಳ್ಳೆಯದು। ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಬೇಕು, ಒಂದು 2-3 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕಿ। ಇದು ಸ್ವೀಟ್ ಮತ್ತು ಖಾರ ಎರಡೂ ಇರೋದ್ರಿಂದ ನಮಗೆ ಏನಾದರೂ ಆದರೆ ಕೂಡ ಬಾಯಿಗೆ ಚೆನ್ನಾಗಿ ಸೇರತ್ತೆ ಅಂತಲೇ ಹೇಳ್ಬೋದು। ಹಾಗೆಯೇ ಅರಿಶಿಣ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ದೇಹಕ್ಕೂ ಕೂಡ। ಕಾಳು ಮೆಣಸು ಜೀರಿಗೆ ಎಲ್ಲ ಕೂಡ ಒಂದು ದೇಹಕ್ಕೆ ಆರೋಗ್ಯವನ್ನು ಕೊಡುವಂಥ ಐಟಮ್ಸೇ ಇರೋದ್ರಿಂದ ತುಂಬ ಒಳ್ಳೆಯದು ಮತ್ತು ಬಾಯಿಗೆ ಕೂಡ ತುಂಬಾ ಇಷ್ಟ ಆಗಿ ಸೇರತ್ತೆ ಅಂತ ಹೇಳ್ಬೋದು। ಸೊ ಇದು ಚೆನ್ನಾಗಿ ಕುದಿ ಬರಬೇಕು। ಎಷ್ಟರ ಮಟ್ಟಿಗಪ್ಪ ಅಂದರೆ ಈ ಅರಿಶಿಣದಲ್ಲಿ ಒಂದು ಸ್ವಲ್ಪ ಕೂಡ ಅದರ ಹಸಿ ವಾಸನೆ ಅನ್ನೋದೇ ಇರಬಾರ್ದು। ಅಷ್ಟು ಸಂಪೂರ್ಣವಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದಿ ಈ ಥರ 3-4 ಕುದಿ ಬಂದ ನಂತರ ನಮ್ಮ ಹತ್ರ ಏನು ಸ್ವಲ್ಪ ಗಟ್ಟಿ ಮೊಸರು ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕರಡಿ ಇಷ್ಟು ಇದ್ದರೆ ಸಾಕಾಗತ್ತೆ। ಈ ತಂಬಳಿ ತಣದ ನಂತರ ಈ ಮೊಸರನ್ನು ಸೇರಿಸಿದ್ರೆ ಹಸಿ ಅರಿಶಿಣದ ತಂಬಳಿ ರೆಡಿಯಾಗತ್ತೆ, ತುಂಬ ಚೆನ್ನಾಗಾಗತ್ತೆ ಮತ್ತು ದೇಹಕ್ಕೆ ಕೂಡ ತುಂಬ ಒಳ್ಳೆಯದು। ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೆಚ್ಚಿನ ಪ್ರಮಾಣದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ। ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್।